ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಿನ್ನಮ್ಮ ಗುಡ್ ಮಾರ್ನಿಂಗ್. ಎಲ್ರಿಗೆ ಗುಡ್ ಮಾರ್ನಿಂಗ್ ಹೇಳು. ಹೇಳು ಗುಡ್ ಮಾರ್ನಿಂಗ್. ಮಗ್ಗಲ್ಲಿ ನೀರು ಕುಡಿತದಳು. ಅಂದ್ರೆ ದಿವಸ ನಾವು ಇದ್ರಲ್ಲಿ ಕುಡಿದು ಕುಡಿದು ಅಭ್ಯಾಸ ಆಗಿದೆ ಅಲ್ವಾ. ಇದರಲ್ಲೇ ಕುಡಿಯೋದ್ರಿಂದ ನನಗೂ ಇದರಲ್ಲೇ ಬೇಕು. ನೀರು ಕೊಟ್ಟರು ಇದರಲ್ಲೇ ಬೇಕು, ಹಾಲು ಕೊಟ್ಟರು ಇದರಲ್ಲೇ ಬೇಕು. ಚಿ ನಿಮಗೆ ಅದಕ್ಕೆ ತೋರಿಸ್ತಾ ಇದ್ದಾಳೆ ನಿಮಗೆ, ನೋಡಿ ನಾನು ಇದರಲ್ಲಿ ಕುಡಿತಾ ಇದ್ದೀನಿ ಅಂತ. ಏನು ಖಾಲಿದೆ ಇದರಲ್ಲಿ? ಏನಿಲ್ಲ, ಸುಮ್ಮನೆ ಇಟ್ಕೊಳ್ಳೋದು, ಹಿಂಗೆ ಇಟ್ಕೊಳ್ಳೋದು, ಮನೆಯೆಲ್ಲ ಓಡಾಡೋದು. ಅಲ್ಲ ಚಿನಿ ಫ್ರೆಂಡ್ಸ್, ಇವತ್ತು ಕಾರ್ ಡೆಲಿವರಿ ಇದೆ. ಇವತ್ತು ಹೋಗಿ ಕಾರ್ ತೊಗೊಂಡು ಬರಬೇಕು, ಮಧ್ಯಾಹ್ನದ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಪ್ಪ, ಯಾವಾಗ ಯಾವಾಗ ಕಾರ್ ನೋಡ್ತೀವೋ ಅನಿಸ್ಬಿಟ್ಟಿದೆ. ನನಗಿಂತ ರಾಜು ತುಂಬ ಆದರೆ ತುಂಬನೇ ಖುಷಿಯಾಗಿದ್ದಾರೆ. ಯಾವಾಗ ಯಾವಾಗ 12:30 ಆಗುತ್ತೆ? 12:30 ಆಗಿಲ್ಲಲ್ಲ ಇನ್ನು ಅಂತ ಹೇಳಿ ಚೆಕ್ ಮಾಡ್ಕೊಂಬರೋದು. ಸೊ ನಾವು ಲೈಫ್ನಲ್ಲಿ ಫಸ್ಟ್ ಟೈಮ್ ಹೊಸ ಕಾರನ್ನ ತಗೋತಾ ಇದ್ದೀವಿ. ಅಂದರೆ ನಮ್ಮ ಈ ಜರ್ನಿಯಲ್ಲಿ ಯಾವುದೇ ಆಗಲಿ ಕಷ್ಟಪಟ್ಟು ನಾವು ತಗೊಂಡಿರ್ತೀವಲ್ಲ, ಫಸ್ಟ್ ಪ್ರೆಗ್ನೆನ್ಸಿ ಆಗಿರ್ಬೋದು ಆ್ಯಂಡ್ ಹೊಸ ಕಾರ್ ಆಗಿರ್ಬೋದು, ಹೊಸ ಮನೆ, ಆ ಮಜಾನೇ ಬೇರೆ ಅಲ್ವಾ. ಕಷ್ಟಪಟ್ಟು ಒಂದಕ್ಕೊಂದು ರೂಪಾಯಿ ಕೂಡಿಸಿ 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 ತಗೊಂಡಿರ್ತೀವಿ, ಆ ಎಷ್ಟು ಖುಷಿ ಕೊಡತ್ತೆ ಅಲ್ವಾ. ಆ ಖುಷಿ ಅನುಭವಿಸಿದವರಿಗೆ ಗೊತ್ತಾಗತ್ತೆ. ನಾನಂತೂ ಇವತ್ತು ಆ ಎಂಜಾಯ್ಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಒಳ್ಳೆ ಮೂಮೆಂಟ್ ಅದೆಲ್ಲ, ನಾವು ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೀವಲ್ವಾ ಅನ್ನೋದು ಇದ್ದೇ ಇರತ್ತಲ್ವಾ. ಈ ಕಾರ್ ತಗೊಳಕ್ಕೆ ನಾವು ಎಷ್ಟು ಯೋಚನೆ ಮಾಡಿದ್ದೀವೋ, ಅಯ್ಯೋ ಎಷ್ಟು ಲೆಕ್ಕ ಹಾಕ್ಕೊಂಡಿದ್ದೀವೋ, ಇಷ್ಟು ಲಕ್ಷ ಆಗತ್ತೆ, ಇಷ್ಟಾಗತ್ತೆ ಅಂತ ಹೇಳಿ ಖುಷಿ ಕೊಡತ್ತೆ ಅದೆಲ್ಲ. ಅದಲ್ಲದೆ ಈಗ ನಮ್ಮ ಹಳೆ ಕಾರ್ ಇದಲ್ವಾ, ಅದನ್ನು ಕೂಡ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದನ್ನು ಸೇಲ್ ಮಾಡಿಬಿಟ್ರೆ ಸ್ವಲ್ಪ ನಮಗೆ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ, ಯಾಕೆಂದರೆ ಈ ಕಾರ್ಗೆ ಹಣ ಕಟ್ಟಬೇಕಲ್ವಾ. ಸೊ ಅದ್ರದ್ದು ಇದ್ರದ್ದು ಸ್ವಲ್ಪ ಹೊಂದಿಸಿ ಹೊಂದಿಸಿ ಹಾಗೆ ಲೋನ್ ಕೂಡ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಹಣ ಹಾಕಿಬಿಟ್ಟು ಉಳಿದಿರೋದನ್ನ ಲೋನ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಇನ್ನು ಕೆಲವು ದಿನಗಳಲ್ಲೇ ಅದು ಕೂಡ ಸೇಲ್ ಆಗಿಬಿಡತ್ತೆ, ಅವಾಗೆಲ್ಲ ಕ್ಲಿಯರ್ ಆಗತ್ತೆ. ಹಬ್ಬ ಎಷ್ಟೋ ವರ್ಷಗಳಿಂದ ತೊಗೋಬೇಕು ತೊಗೋಬೇಕು ತೊಗೋಬೇಕು, ಹೊಸ ತೊಗೋಬೇಕು ಅಂದ್ಕೊಳ್ತಾ ಇದ್ವಿ. ಆದರೆ ಅದಕ್ಕೆ ತಕ್ಕಂಗೆ ಎಲ್ಲ ನಾವು ಪ್ರಿಪೇರ್ ಆಗಬೇಕಲ್ವಾ ಮುಂದೆ, ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ಅಷ್ಟೇ. ಸೊ ಇನ್ನೇನು ಈಗ 12:30 ಹಂಗೆ ಹೋಗ್ತೀವಿ, ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ. ನಂದು ಇನ್ನೂ ತಿಂಡಿ ಕೂಡ ಆಗಿಲ್ಲ, ಎಲ್ಲರದ್ದು ತಿಂಡಿ ಮುಗೀತು, ನಾನಿನ್ನು ಅದೇ ಗುಂಗಲ್ಲೇ ಇದ್ದೀನಿ. ಕಾರ್ ಯಾವಾಗ ಬರುತ್ತೆ ಗುಂಗಲ್ಲೇ? ನಮ್ಮ ಸಿನಿಮಾ ಕೂಡ ರೆಡಿ ಮಾಡಿಬಿಟ್ಟು ಅಡುಗೆ ಏನೆಲ್ಲ ಮಾಡಬೇಕು, ಇದು ಸ್ವಲ್ಪ ಏನಾದರೂ ಬೇರೆ ಮಾಡೋಣ ಅಂತ ಇದ್ದೀನಿ. ಅಡುಗೆ ಅಡುಗೆ ಮಾಡಿ ಹೊರಡೋಣ, ನಿಮಗೂ ತೋರಿಸ್ತೀನಿ. ಎಲ್ಲರೂ ಕೇಳ್ತಾ ಇದ್ರು ಕಾರ್ ಕಲರ್ ಹೆಂಗಿದೆ, ಯಾವ ಥರ ತೊಗೊಳ್ತಾ ಇದ್ದೀರಿ ಅಂತ. ನಾನು ಹೇಳಲ್ಲ, ನೀವೇ ನೋಡಿ, ಅಲ್ಲೇ ತೋರಿಸ್ಬಿಡ್ತೀನಿ ಯಾವ ಥರ ಕಲರ್ ಇದೆ ಅಂತ. ಫಸ್ಟ್ ಈಗ ಅಡುಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸಿನಿಮಾ ಏನು ಮಾಡ್ತಾ ಇರೋದು? ಹಾಂ, ಏನದು? ಹಲೋ, ಸಿಂಕಲ್ ಹಾಕ್ಬಾ, ಸಿಂಕಲ್ ಹಾಕ್ಬಾ, ಸಿಂಕಲ್ ಹಾಕ್ಬಾ, ಸಿಂಕಲ್ ಹಾಕ್ಬಾ, ಹೋಗು ಹೋಗು ಗೋ ಬಾ. ಎಲ್ಲ ಇಟ್ಟು ಬರ್ತಾಳೆ ಮನೇಲಿ, ಹೋಗಿ ಇಟ್ಬಾ. ಮತ್ತೆ ಬೇಡ, ಇದು ಒಂದು ಕಲ್ತು ಬಿಟ್ಟಿದ್ದಾಳೆ ಇನ್ನು. ಏನು ನಾನು ಇಡ್ಬೇಕಾ? ನಾನು ಇಟ್ಬಿಡ್ಲ. ಏ ಸಿನಿಮಾ ಫ್ರೆಂಡ್ಸ್, ನೀವು ಒಂದು ವರ್ಷ ಮೇಲ್ಪಟ್ಟ, ಒಂದು ವರ್ಷ ಅಲ್ಲ, ಸ್ವಲ್ಪ ಹಲ್ಲೆಲ್ಲ ಬಂದಿರುತ್ತಲ್ವಾ, ಒಂದು 9 to 9-10 ಮಂತ್ಸ್ ಆ ಮಕ್ಕಳಿಗೆ ಈ ಥರ ಇಟ್ಕೊಂಡು ತಿನ್ನಲಿಕ್ಕೆ ಕೊಡಬೇಕು. ಇನ್ನೂ ಚಿಕ್ಕ ಮಕ್ಕಳಿತ್ತು ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಡಿ, ಅಥವಾ 6 months, 7 months ಮಕ್ಕಳಿದ್ರೆ ಅದನ್ನು ಜಸ್ಟ್ ಏನು ಮ್ಯಾಶ್ ಈ ಥರ ನೋಡಿ, ಇದು ಬೇಳೆ ಮಸಿ, ಅದು ಇದರಿಂದ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಜ್ಯೂಸ್ ಎಲ್ಲ ಬಂದುಬಿಡತ್ತೆ. ಮತ್ತು ಅದನ್ನು ಬೇರೆ ಸಪ್ರೇಟ್ ಸೋಸಬೇಡಿ, ಅದರಲ್ಲಿರ್ತಕ್ಕಂತಹ ನಾರಿನಂಶ ಎಲ್ಲ ಕೊಡಬೇಕು ಮಕ್ಕಳಿಗೆ. ಹಾಗೆ ಕೊಡಿ, ಚೆನ್ನಾಗಿರತ್ತೆ. ನಾನು ನಮ್ಮ ಚಿನ್ನಿಮಗೆ ಹಿಂಗೆ ಕೊಡ್ತೀನಿ, ಅವಳಿಗೆ ಹಿಂಗೆ ಇಟ್ಕೊಂಡು ತಿನ್ಲಿಕ್ಕೆ ಇಷ್ಟ ಆಗುತ್ತೆ. ಆಲ್ರೆಡಿ ತಿಂತ ಇದ್ದಾಳು ಹಾಕ್ಕೊಂಡು. ಇದು ಇದು ಬೇಡ, ಈ ಕೈಗೊಂದು ಅಲ್ಲ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ ನಿಂಗೆ? ನಿಂಗಿಂದ ಎಲ್ಲಿ? ನಿಂಗೆಲ್ಲಿ? ಅಲ್ಲಿದೆ ಅಲ್ಲ. ಅವಳಿಗೆ ಕೊಡೋ ಹ್ಯಾಬಿಟ್ ಒಂದು ಚೆನ್ನಾಗಿದೆಯಪ್ಪ. ಕೆಲವು ಮಕ್ಕಳು ಕೊಡೋದೇ ಇಲ್ಲ, ಎಷ್ಟು ಹಠ ಮಾಡ್ತಾರೆ ಅಂದರೆ ಕೊಡಬೇಕಂದ್ರೆ ಹಠ ಮಾಡ್ತಾರೆ. ನಮ್ದು ಇಲ್ಲ, ಒಂದು ಎಕ್ಸ್ಟ್ರಾ ಇತ್ತು ಅಂದರೆ ಕೊಡ್ತಾಳೆ. ಕೆಲವೊಂದ್ಸಲ ಅವಳಿಗೆ ಇಷ್ಟ ಆಗಿರೋದು ಮಾತ್ರ ಕೊಡಲ್ಲ. ಅವಳಿಗೆ ಇನ್ನೂ ಜಾಸ್ತಿ ಆಗಬೇಕು ತಿನ್ಲಿದ್ದು ಅಂದರೆ, ಅವಳಿಗೆ ಇಷ್ಟ ಇರಲ್ಲ, ಕೈಯಲ್ಲಿರತ್ತೆ, ವೇಸ್ಟ್ ಆಗುತ್ತೆ ಅನ್ನೋದಿತ್ತಂದರೆ ಚೆನ್ನಾಗಿ ಹಿಂಗೆ ಕಿವುಚಿ ಬಿಡ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಅಪ್ಪನಿಗೋ ನನಗೋ ಬಂದು ತುರುಕ್ತಾಳೆ, ತಿನ್ನೋರ್ಗೂ ಬಿಡಲ್ಲ, ತಿನ್ನೋ 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 ಅಂತ ಹೇಳಿ ತುರ್ಕೋದು. ಏನೇನು ಏನು ಏನ್ಚಿನಿ ರೆಡಿ ಆಗೋದು ಬೇಡ ಫ್ರೆಂಡ್ಸ್. ಈಗ ತಾನೇ ಅಡುಗೆ ಮುಗೀತು, ಸಲಾದ್ ಕೂಡ ರೆಡಿ ಮಾಡಿದ್ದೀನಿ. ಡೈಲಿ ಈ ಥರ
ಕಲರ್ಫುಲ್ ಆಗಿರುವಂತಹ ತರಕಾರಿಗಳನ್ನ ಸಲಾಡ್ ಮಾಡ್ಕೊಂಡು ತಿಂತೀವಿ. ಇದು ನಮ್ಮ ತೋಟದ್ದೇ, ಇದು ಏನು ಕ್ಯಾರೆಟ್ ಲೀವ್ಸ್, ಇದು ಇದು ಬಂದು ಸ್ಪ್ರಿಂಗ್ ಆನಿಯನ್ ಲೀವ್ಸು, ಸ್ಪ್ರಿಂಗ್ ಆನಿಯನ್ ಬರುತ್ತಲ್ವಾ, ಸೊ ಅದ್ರದ್ದು ಎಲ್ಲ ಫ್ರೆಶ್ ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್ ತಿಂತಾ ಇದ್ದೀವಿ, ಎಷ್ಟೋ ಖುಷಿ ಕೊಡುತ್ತೆ ಮನಸ್ಸಿಗೆ. ಆ್ಯಂಡ್ ಇನ್ನೊಂದು, ಇದು ಮೂರನೇ ಬದನೆಕಾಯಿ, ಅದು ಒಂದು ಗಿಡದಲ್ಲಿ ಎಷ್ಟೊಂದು ಬದನೆಕಾಯಿ ಆಗಿದೆ ಗೊತ್ತಾ. ಸೊ ಆಲ್ರೆಡಿ ಇನ್ನೊಂದು ಬದನೆಕಾಯಿ ಆಗಿತ್ತು, ಅದು ಬೇರೆಯವ್ರಿಗೆ ಕೊಟ್ಬಿಟ್ಟೆ, ಇದು ಇನ್ನೊಬ್ರಿಗೆ ಕೊಡೋಣ ಅಂತ ಹೇಳಿ ಕಿತ್ಕೊಂಬಂದಿದ್ದೀನಿ. ತೀರಾ ದಪ್ಪ ಆದರೂ ಚೆನ್ನಾಗಿರಲ್ಲ, ಈ ಸೈಜ್ ಇದ್ದರೆ ಓಕೆ. ಇನ್ನೊಂದು ಇದಕ್ಕಿನ್ನ ಸ್ವಲ್ಪ ಚಿಕ್ಕದಿದೆ, ಇನ್ನು ನಾಳೆ ನಾಡ್ದಲ್ಲಿ ಅದು ಕೂಡ ದೊಡ್ಡದಾಗತ್ತೆ, ಅದು ಇನ್ನೊಬ್ರಿಗೆ ಕೊಡೋಣ ಅಲ್ವಾ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಇಷ್ಟೊಂದು ಸ್ಪೆಷಲ್ ಇದೆ. ಅದು ಅಲ್ಲದೆ ನಾನು ಹೆಲ್ದಿ ಡಯಟ್ ಫಾಲೋ ಮಾಡ್ತಿರೋದ್ರಿಂದ ಸೊ ಇದಿಷ್ಟು ನನಗೆ ಕಂಪಲ್ಸರಿಯಾಗಿ ನಾನು ತಗೊಳ್ಳೇಬೇಕು, ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಇರು ಸಿನಿಮಾ, ಸ್ವಲ್ಪ ಪಾಯಸ ಮಾಡಿದ್ದೀನಿ ಇವತ್ತು ಕಾರ್ ಬರೋ ಖುಷಿಗೆ, ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತ ಹೇಳಿಬಿಟ್ಟು ತುಂಬ ದಿವಸ ಆಯ್ತಲ್ವಾ ಸ್ವೀಟ್ ತಿಂದು, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪಿನ ಸಾರು ಮಾಡಿದ್ದೀನಿ, ಇದು ಕೂಡ ನಮ್ಮ ತೋಟದ್ದೇ. ಆ್ಯಂಡ್ ರೈಸು, ಅದಕ್ಕೆ ಹಾಗಲಕಾಯಿ, ಹಾಗಲಕಾಯಿ ಫ್ರೈ ಮಾಡಿದ್ದೀನಿ, ಸ್ವಲ್ಪ ವೆಜಿಟೇಬಲ್ಸ್. ಡೈಲಿ ನಮ್ಮ ಊಟದಲ್ಲಿ ಫೈಬರ್, ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟು ಇದೆಲ್ಲ ಕಂಪಲ್ಸರಿಯಾಗಿ ಇರಬೇಕು. ರೈಸ್ ಸ್ವಲ್ಪ ಕಡಿಮೆ ತಿಂತಾ ಇರೋದ್ರಿಂದ ನಾನು ತಿನ್ನೋದಷ್ಟೇ ಅಲ್ಲ ಎಲ್ಲರೂ ಅಷ್ಟೇ, ರೈಸ್ ಕಡಿಮೆ ತಿನ್ನಬೇಕು. ಈ ಥರ ಪಲ್ಯಗಳು ಸಾರು ಇದರ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಇದೆಲ್ಲ ಈಸಿಯಾಗಿ ಡೈಜೆಸ್ಟ್ ಆಗುತ್ತಲ್ವಾ ಅದಕ್ಕಾಗಿ. ಸೊ ಈಗ ಊಟ ಮಾಡ್ಕೊಂಡು ಬಂದು ರೆಡಿ ಆಗಿ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಊಟ ಮಾಡಿಸ್ಬೇಕಿನ್ನು. ಅಜ್ಜಿನ ಮೊಮ್ಮ ತಿಂತೀಯ ನೀನು? ಮೊಮ್ಮ ತಿಂತೀಯ? ಯಾವ್ದು ಬೇಕು ನಿಂಗೆ ಇದರಲ್ಲಿ? ಯಾವ್ದು ಬೇಕು? ಯಾವುದು ಯಾವ್ದು ತೋರಿಸು, ಯಾವುದು ಯಾವ್ದೆ ಯಾವ್ದು ಇದಾ? ಅವಳಿಗೆ ಸ್ವೀಟ್ ಇಷ್ಟ ಆಗಲ್ಲ, ಅವಳಿಗೆ ನಿಜ ಹೇಳ್ಬೇಕಂದ್ರೆ ಸ್ವೀಟ್ ಇಷ್ಟಪಟ್ಟು ತಿಂದಿದ್ದೆ ನೋಡಿಲ್ಲ ನನ್ನ. ಎಲ್ಲ ಟೇಸ್ಟಿ ನಾವು ಅಂತೀವಲ್ಲ ಹಾ ಅಂತ ಅವಳು ಅಂತ ಮಲ್ಕೊಂಡಿದ್ದಾಳೆ. ಅವಳು ಇದ್ಮೇಲೆ ರೆಡಿ ಮಾಡಬೇಕು, ನಾನೀಗ ರೆಡಿ ಆಗ್ತಾ ಇದ್ದೀನಿ. ಇವತ್ತೇನೋ ಇದಕ್ಕಿದ್ದಂಗೆ ಬಿಸಿಲು ಬಂದುಬಿಟ್ಟಿದೆ, ದಿನ ಮಳೆ ಬರ್ತಾಯಿತ್ತು, ಸಡನ್ನಾಗಿ ಬಿಸಿಲು ಬಂದಿದೆ, ಅದು ಒಂದು ಖುಷಿ. ಆ್ಯಂಡ್ ನಾವಲ್ಲಿ ಹೋಗ್ತಾ ಇದ್ದೀವಲ್ವ ಕಾರ್ ತೊಗೊಂಬರ್ಲಿಕ್ಕೆ, ಸಿಕ್ಕಾಪಟ್ಟೆ ಬಿಸಿಲಾಯಿತು ಅಂದರೆ ಈ ಸ್ವೆಟ್ಟಿಂಗು ನನಗೆ ಈ ಭಾಗದಲ್ಲಿ, ಕಂಕುಳ ಭಾಗದಲ್ಲಿ, ಈ ಕಾಲಲ್ಲಿ ತುಂಬ ಸ್ವೆಟ್ ಆಗುತ್ತೆ. ಅಂಥ ಟೈಮ್ನಲ್ಲಿ ನಾನು ಅಬ್ಸರ್ಬ್ ಡಸ್ಟಿಂಗ್ ಪೌಡರನ್ನು ಯೂಸ್ ಮಾಡ್ತೀನಿ. ಈ ಅಬ್ಸರ್ಬ್ ಪೌಡರ್ನ ಯಾವ ಭಾಗದಲ್ಲಿ ಹಚ್ಕೋಬೇಕು ಅಂದರೆ ಎಲ್ಲಿ ನಿಮಗೆ ಜಾಸ್ತಿ ಸ್ವೆಟ್ ಆಗ್ತಾ ಇರತ್ತೆ, ಈಗ ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಮೇಯ್ನಾಗಿ ನಮ್ಮ ಕೈ ಮೇಲಾಗಿರ್ಬೋದು, ಕುತ್ತಿಗೆ ಮೇಲೆ, ಕಾಲು, ಸೊಂಟ, ಯಾವ ಭಾಗದಲ್ಲಾದರೆ ನಮಗೆ ಹೆಚ್ಚಾಗಿ ಈ ಸ್ವೆಟ್ ಅನ್ನೋದಾಗತ್ತಲ್ವಾ ಆ ಭಾಗದಲ್ಲಿ ಹಚ್ಕೋಬೇಕು. ನನಗೆ ಹೆಚ್ಚಾಗಿ ಈ ಕುತ್ತಿಗೆ ಭಾಗ ಮತ್ತು ಕಂಕುಳು ಭಾಗದಲ್ಲಿ ಜಾಸ್ತಿ ಆಗುತ್ತೆ, ಸೊ ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ಸ್ವಲ್ಪ ಪೌಡರ್ನ ತೊಗೊಂಡ್ಬಿಟ್ಟು, ಸೊ ಇನ್ನೂ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ನಾನು, ಅಷ್ಟರಲ್ಲಿ ರೆಡಿ ಆಗೋಣ ಅಂತ ಈ ಥರ ಹಚ್ಕೋಬೇಕು. ನೀವಿದನ್ನು ಡೈಲಿ ಸ್ನಾನ ಮಾಡಿದ್ಮೇಲೆ ಹಾಗೆ ಹೊರಗಡೆ ಹೋಗುವಾಗ ಇದನ್ನು ಹಚ್ಕೊಳ್ಳಿ. ಇದರಲ್ಲಿ ಸ್ವೆಟ್ ಅಬ್ಸರ್ಬ್ ಫಾರ್ಮುಲಾ ಇರುತ್ತೆ, ಅದಕ್ಕಾಗಿ ನಿಮಗೆ ಸ್ವೆಟ್ ಆದಂಗಿಲ್ಲ, ಇದು ಸ್ವೆಟ್ನ ಅಬ್ಸರ್ವ್ ಮಾಡ್ತಾ ಇರತ್ತೆ. ಕಾಂಬಿನೇಷನ್ ಆಫ್ ಟಾಲ್ಕ್ ಆ್ಯಂಡ್ ಸ್ಟಾರ್ಚ್ ಇರುವುದರಿಂದ ರೆಗ್ಯುಲರ್ ಟಾಲ್ಕ್ಗಿಂತ ಬೆವರನ್ನು ಬೇಗನೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದನ್ನು ಬೆಳೆಸೋದ್ರಿಂದ ನಿಮಗೆ ಎಲ್ಲಾದರೂ ಎಕ್ಸಸ್ ಸ್ವೆಟ್ ಆಗುತ್ತಲ್ವ ಅದನ್ನು ಕಂಟ್ರೋಲ್ ಮಾಡುತ್ತೆ, ಮತ್ತು ಇಚ್ಚಿಂಗ್ ಕೆಲವೊಬ್ಬರಿಗೆ ಕಡಿತ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಹಾಗೆ ಟೋಟಲ್ ಸ್ಕಿನ್ ರಿಲೀಫ್ ಕೊಡತ್ತೆ. ಫ್ರೆಂಡ್ಸ್, ನಿಮಗೂ ಕೂಡ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀವಿ ಕಾರ್ ತಗೊಂಡ್ಬರ್ಲಿಕ್ಕೆ ಅಂತ. ನಾವು ಅದೇ ಹೇಳಿದ್ನಲ್ವಾ, ಬಟ್ಟೆ ಹಾಕೊಂಡ್ಬಿಟ್ರೆ ಚೊಕ್ಲಿ ನೋಡ್ರಿ, ಅವ್ಳು ಡೈಲಿ ಹಾಕೊಳ್ಳೋ ಚೊಕ್ಲಿ ಅದಲ್ವಾ, ಇನ್ನೊಂದಿದೆ ಈ ಥರದ್ದು. ಸೊ ಡೈಲಿ ಈ ಥರದ್ದೇ ಚಪ್ಪಲಿ ಹಾಕೋತಾಳಲ್ವ, ಹಂಗಾಗಿ ಅದು ಚಪ್ಪಲಿ ಇಟ್ಕೊಂಡು ಮನೆಯೆಲ್ಲ ತಿರುಗಿ ತಿರುಗಿದ್ದೆ, ಹಾಕಿ ನನಗೆ ಚಪ್ಪಲಿ ಹಾಕಿ ಚಪ್ಪಲಿ ಹಾಕಿ ಕಾಲಿಗೆ ಅಂತ. ಅದು ಒಂದು ಬ್ಯಾಗ್ ಒಂದು ಇಟ್ಕೊಂಡ್ಬಿಟ್ಟಿದ್ದಾಳೆ, ನನಗಿಂತ ಹೆಚ್ಚಾಗಿ ಅವಳೇ ಇಟ್ಕೊಳ್ಳೋದು ಆ ಬ್ಯಾಗ್. ಎಲ್ಲಿಗೆ ಸಿನಿಮಾ ಬಾ ಅಂತೆ, ಎಲ್ಲಿಗೆ ಹೋಗ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ನೋಡಿ, ಎಲ್ಲಿ ಹೋಗದ್ ನೋಡಿ. ಟೈಮ್ ಆಗಿದೆ ಹೋಗೋಣ, ಎಷ್ಟೊತ್ತು ರೆಡಿ ಆಗ್ತೀರಾ ಅಂತ ಅವಳು. ಹೋಗೋಣ ಮಾ, ಹೋಗೋಣ, ಚಪ್ಪಲ್ ಹಾಕೊಂಡು ಹೋಗೋಣ. ನಿನ್ಗೆ ಹೊಸ ಶೂಸ್ ತೆಗ್ದಿದ್ದೀನಿ, ಇದು ತುಂಬ ರೇರ್ ಅಲ್ವಾ ಹಾಕೋದು,
ಈ ಶೂಸ್ ಎಲ್ಲ ತುಂಬಾ ರೇರ್, ಏನಾದರೂ ಈ ಥರ ಫಂಕ್ಷನ್ಸ್ಗೋ ಏನೋ ಹಾಕ್ತೀನಿ, ಅವಳಿಗೆ ಇಷ್ಟನೇ ಆಗ್ತಿಲ್ಲ ಅದು. ಅದ ಆ ಡೈಲಿ ಹಾಕೊಂಡು ಹಿಡ್ಕೊಂಡು ಹೋಗ್ತಿಲ್ಲ. ಇದು ಹಾಕೊಂಡು ಬಾಯಲ್ಲಿ ಚಿನ್ನೆ ಚಿನ್ನಿಮ, ಇದು ಹಾಕೊಂಡು ಬಾ, ಚುಪ್ಪಲೆ ಹಾಕೊಂಡು ಬಾ, ಬೇಗ ಬಾ 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 ಬಾರಿ ಬಾರಿ ಬಾ, ಇಟ್ಕೊಡಿ ಇದು ಬ್ಯಾಗ್ ಕೊಡು. ಇನ್ನೂ ಏನು ಇಟ್ಕೊಂಡಿಲ್ಲ ಇದರಲ್ಲಿ, ಇದು ಬೇಡ, ಇದು ಇದು ಬೇಡ, ಇದು ಇದು ಹಾಕೊಂಡು ಬಾ, ಇದು ಹಾಕೊಂಡು ಬಾರೆ ಸಿನಿಮ. ಫ್ರೆಂಡ್ಸ್, ನಾನು ಸಿನಿಮ ಹೇಗೆ ಕಾಣಿಸ್ತಾ ಇದ್ದೀವಿ? ನಾನಂತೂ ಯಾವಾಗಲೂ ಒಂದೇ ಥರ ಕಾಣಿಸ್ತೀನಿ. ನಮ್ಮ ಸಿನಿಮ ಈ ಥರ ಡ್ರೆಸ್ಗಳೆಲ್ಲ ಹಾಕ್ಬೇಕು, ಸ್ವಲ್ಪ ಬೇರೆ ಕಾಣಿಸ್ತದಲ್ಲ. ಚೆನ್ನಾಗಿದ್ದಾಳೆ. ಹಾಯ್ ಹೇಳು ಎಲ್ಲರಿಗೆ, ಹಾಯ್ ಹಾಯ್. ನಂದು ಹೇಳಿದು ಸ್ವಲ್ಪ ಮ್ಯಾಚಿಂಗ್ ಇರಬೇಕಂತ ಹೇಳಿ ಸ್ವಲ್ಪ ದಿವಸ ಅವತ್ತು ತರಿಸ್ಕೊಂಬಂದಿದ್ನಲ್ವ, ಅವತ್ತಿಂದ ಇದು ಡ್ರೆಸ್ಸು. ಅದಕ್ಕೆ ಕ್ಲಿಪ್ಸು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ತಂದಿಟ್ಟಿದ್ದೆ ಅವಳಿಗೆ. ಇವತ್ತು ಹಾಕೊಂಡು ಹೋಗೋದು ಚೆನ್ನಾಗಾಗಿದೆ. ಯಾವಾಗಲೂ ರಾಜು ಸ್ವಲ್ಪ ಬೇರೆನೇ ಇರುತ್ತೆ, ಯಾಕೆಂದರೆ ಎಲ್ಲದನ್ನು ನಾವು ತೊಗೊಳೋ ಕಲರೆ ಅವ್ರಿಗೆ ತೊಗೊಳೋಕ್ಕಾಗೋದಿಲ್ಲ. ಇರುತ್ತೆ ಆಪ್ಷನ್ಸ್, ಬಟ್ ಅವರಿಗೂ ಇಷ್ಟ ಆಗಬೇಕಲ್ವ ಆ ಥರ. ಸೊ ಅವ್ರಿಗೆ ಇಷ್ಟ ಆಗಿ ತೊಗೋತಾರೆ. ತುಂಬ ಜನರು ಹೇಳ್ತಾರೆ, ಮೇಡಮ್ ನಿಮಗೆ ಸಿನಿಮಾಗೆ ಶಾಪಿಂಗ್ ಮಾಡ್ತೀರಾ, ನೀವು ರಾಜು ಸರ್ಗೆ ಶಾಪಿಂಗೇ ಮಾಡೋಲ್ಲ ಅಂತ. ಸೊ ನಾನು ಅವ್ರಿಗೆ ಹೆಚ್ಚಾಗಿ ತೊಗೊಳಕ್ಕೆ ಹೋಗೋದಿಲ್ಲ, ಇಲ್ಲೇ ಹೋದಾಗ ಅವರು ಸುಮಾರಾಗಿ ತೊಗೊಂಬಂದ್ಬಿಡ್ತಾರೆ. ಅದಕ್ಕಾಗಿ ನಾನು ಆನ್ಲೈನಲ್ಲಿ ಜಾಸ್ತಿ ಅವ್ರ ಹತ್ರ ಏನು ಶಾಪಿಂಗ್ ಮಾಡಿಸೋದಿಲ್ಲ. ನೋಡಿ ಅವಳು. ಫ್ರೆಂಡ್ಸ್, ಈಗ ನಾನು ರಾಜು ಸಿನಿಮಾ ಹೊರಟಿದ್ದೀವಿ. ನಮ್ಮ ಅತ್ತೆಯವ್ರನ್ನು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಅವರಿಗೆ ಆಪ್ರೇಷನ್ ಆಗಿ ಇನ್ನೂ 1 ವೀಕ್ ಕೂಡ ಆಗಿಲ್ಲ. ಸೊ ಹೊರಗಡೆ ಗಾಳಿಗೆಲ್ಲ ಬಂದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಸೊ ಅವ್ರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಶೋರೂಮ್ಗೆ ಹೋಗಿ ಕಾರ್ ತೊಗೊಂಬರೋಕ್ಕೆ. ಸೊ ಅಲ್ಲಿ ಹೋಗಿ ತೊಗೊಂಬರೋದಷ್ಟೇ ಕೆಲಸ, ಇನ್ನೆಲ್ಲಿಗೂ ಹೋಗೋದಿಲ್ಲ. ಡೈರೆಕ್ಟಾಗಿ ಮನೆಗೆ ಬರೋಣ ಅಂದ್ಕೊಂಡಿದ್ದೀವಿ. ನಮ್ಮ ರಾಜು ಮುಖ ಅಂತೂ ಲಕಲಕಲಕ ಅಂತ ಹೊಳಿತಾ ಇದೆಯಲ್ಲ, ಯಾಕೆಂದರೆ ಕಾರ್ ತೊಗೊಳಕ್ಕೆ ಹೋಗ್ತಾ ಇದ್ದಾರಲ್ವ, ಅವ್ರಿಗೆ ಫುಲ್ಲು ಖುಷಿನೋ ಖುಷಿ. ಈ ಡೇಗೋಸ್ಕರ ತುಂಬಾ ವೇಟ್ ಮಾಡ್ತಾಯಿದ್ರು ಅವರು. ಹಾಗಾಗಿ ಯಾರಿಗಿರಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇರುತ್ತೆ. ನಾನಾದರೆ ನಾನು ವಿಡಿಯೋ ಮಾಡೋದ್ರಿಂದ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ತುಂಬ ಜನರು ಅವರಲ್ಲಿ ಅವರೇ ಖುಷಿ ಪಡ್ತಾ ಇರ್ತಾರೆ. ಎಲ್ರದ್ದು ಒಂದು ಖುಷಿ ಆದರೆ ನಮ್ಮ ಸಿನಿಮಾದ ಅವಳದೇ ಒಂದು ಖುಷಿ ಹಾಗೆ. ಸೊ ಇನ್ನೇನು ಆಲ್ಮೋಸ್ಟ್ ಶೋರೂಮ್ ಹತ್ರಕ್ಕೆ ರೀಚ್ ಆದ್ವಿ. ನನಗೆ ಮೇಯ್ನಾಗಿ ಕಲರ್ದೇ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ, ಯಾಕೆಂದರೆ ನಾನಿಲ್ಲಿ ಫೋನಲ್ಲಿ ನೋಡೋದಕ್ಕೂ ನಾವು ಡೈರೆಕ್ಟಾಗಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಯಾಕೆಂದರೆ ಇದು ಒಂದ್ಸಲ ತೊಗೋತೀವಿ, ಮತ್ತೆ ಮತ್ತೆ ಅದನ್ನು ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ. ಏನು ಸ್ವಲ್ಪ ದುಡ್ಡು 15 ಲಕ್ಷ ರೂಪಾಯಿ ಕೊಟ್ಟು ತೊಗೋತೀವಿ ಅಂದರೆ ಕಾಂಪ್ರಮೈಸ್ ಆಗೋಕ್ಕೂ ಇಷ್ಟ ಆಗಲ್ಲ. ಸೊ ಇಲ್ಲಿ ಏನೇನೋ ಸೈನ್ ಎಲ್ಲ ಮಾಡಿಸ್ಕೋತಾ ಇದ್ದಾರೆ ಅವರ ಹೆಸರಿಗೆ ಗಾಡಿ ಕೊಡ್ತಾ ಇರೋದ್ರಿಂದ. ಸೊ ಆ ಫಾರ್ಮಾಲಿಟೀಸ್ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೋತಾ ಇದ್ದಾರೆ. ಹೊರಗಡೆ ಅಂತೂ ಭಯಂಕರವಾಗಿದೆ, ಬಿಸಿಲು ಮಾತ್ರ ನನಗೆ ಇರೋಕ್ಕೂ ಆಗ್ತಾ ಇಲ್ಲ. ಯಾವಾಗ ಯಾವಾಗ ಮನೆಗೆ ಹೋಗ್ತೀವಪ್ಪ ಅನ್ಸ್ಬಿಟ್ಟಿದೆ, ಅಷ್ಟೊಂದು ಬಿಸಿಲಿದೆ. ಫ್ರೆಂಡ್ಸ್, ನಮ್ಮ ಕಾರ್ ಬಂತು, ಟಡಾ. ಯಾವ ರೀತಿಯಾಗಿದೆ ನಮ್ಮ ಕಾರ್? ನೆಕ್ಸಾನ್ ತೊಗೊಂಡಿದ್ದೀವಿ, ತುಂಬಾ ಸೂಪರ್ ಆಗಿದೆ ಅಲ್ವಾ. ಆಲ್ರೆಡಿ ನನ್ನ ಹೆಸರು ಹೇಳಿರಬೇಕು, ರಾಜುನೇ ಹೇಳಿದ್ದಾರೆ. ಕಲರ್ ಬಂದುಬಿಟ್ಟು ಗ್ರೀನ್ ಕಲರ್ ತೊಗೊಂಡಿದ್ದೀವಿ. ಇದು ಹೆಂಗಿರತ್ತಪ್ಪ ಕಲರು ಅಂಥೇಳಿ ತುಂಬಾ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೆ ನಾನು, ಸಖತ್ತಾಗಿದೆ ಮಾತ್ರ. ಬಟ್ ಫೋನಲ್ಲಿ ನೋಡಲಿಕ್ಕೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಿರಲಿಲ್ಲ, ನನಗೆ ಇಷ್ಟನೇ ಆಗಿರಲಿಲ್ಲ. ಬಟ್ ಡೈರೆಕ್ಟಾಗಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಸಖತ್ತಾಗಿದೆ ಕಾರ್ ಮಾತ್ರ. ಆ್ಯಂಡ್ ಈಗ ಹೋಗ್ತಾ ಇದ್ದೀವಿ ನಾವು. ರಾಜುಗೆ ಈ ಕಾರ್ ತುಂಬಾ ಈಸಿಯಾಗಿದೆ ಅಂತೆ ಡ್ರೈವ್ ಮಾಡಲಿಕ್ಕೆ. ಫ್ರೆಂಡ್ಸ್, ಫೈನಲಿ ಕಾರ್ ಬಂತು. ರಾಜು ಅಂತೂ ಯಪ್ಪಾ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಖುಷಿ ನೋಡಿದ್ದು ಅದಕ್ಕೂ ಖುಷಿ ಆಗ್ತಾ ಇದೆ. ನಮ್ಮ ಸಿನಿಮಾ ಎ ಸಿ ಇರೋದ್ರಿಂದ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಿದೆ ಅಲ್ಲ ಕಾರು, ಯಪ್ಪ. ಎಷ್ಟು ಈಸಿಯಾಗಿ ಓಡಿಸ್ತಾ ಇವ್ರು ಗೊತ್ತಾ ನನಗೆ? ಅದು ಕಾರ್ ಹತ್ತಿದಾಗ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು, ಹೆಂಗ್ ಓಡಿಸ್ತಾರೋ ಏನೋಪ್ಪ, ಮನೆ ಹೆಂಗ್ ಮುಡ್ತೀನೋ ಅಂತ. ಎಷ್ಟು ಈಸಿಯಾಗಿ
ಇಷ್ಟ ಆಯ್ತು. ಸಖತ್ತಾಗಿದೆ ಕಲರ್. ಇನ್ನು ಬೇರೆ ಕಲರ್ಸ್ ಎಲ್ಲ ನೋಡಿದ್ವಲ್ಲ ಅಷ್ಟಾಗಿ ನನಗೆ ಲೈಕ್ ಆಗಲಿಲ್ಲ. ಬ್ಲೂ ತುಂಬಾ ಹೈಲೈಟ್ ಆಗಿತ್ತು, ಅಂದ್ರೆ ಡಾರ್ಕ್ ಆಗ್ಬಿಟ್ಟಿತ್ತು ತುಂಬಾ. ಹಂಗಾಗಿ ಆ ಬ್ಲೂ ಬೇಡ ಅನ್ಕೊಂಡ್ವಿ ನಾವು. ಸೊ ಗ್ರೀನ್ ಮಾತ್ರ ತುಂಬಾನೇ ಯುನಿಕ್ ಆಗಿದೆ, ತುಂಬಾನೇ ಸಖತ್ತಾಗಿದೆ ಗ್ರೀನ್ ಕಲರ್. ಬಟ್ ಇದು ದೂರದಿಂದ ಕೆಲವರಿಗೆ ಬ್ಲ್ಯಾಕ್ ಕಾಣಿಸ್ತಾ ಇದೆಯಂತೆ. ಬ್ಲ್ಯಾಕ್ ಇನ್ನೊಂದು ಆಪೋಸಿಟ್ ಇದೆ ನೋಡಿ, ಅದು ಬ್ಲ್ಯಾಕ್ ಡಾರ್ಕ್ ಬ್ಲ್ಯಾಕ್ ಕಲರು. ತುಂಬಾ ಜನರು ಹೇಳಿದ್ರು ಈ ಕಲರ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾರ್ ಮಾತ್ರ. ಬ್ಲ್ಯಾಕ್ ಅಂದರೆ ಎಲ್ಲರೂ ನಾರ್ಮಲ್ ಆಗಿ ಬ್ಲ್ಯಾಕ್ ತಗೋತಾರೆ ಅಂತ ಹೇಳಿದ್ರು. ಸೊ ನಾವು ಫಸ್ಟೇ ಡಿಸೈಡ್ ಮಾಡಿದ್ವಿ ನೋಡೋಣ ಅಂತ ಹೇಳಿಬಿಟ್ಟು. ಗ್ರೀನ್ ಸ್ವಲ್ಪ ದಿವಸ ಆದಮೇಲೆ ಬ್ಲೂ ಅಂತ ಅನ್ಸ್ಬಿಡ್ತು ನನಗೆ. ಚಿನಿ ಬಂಗಾರಿ ಮಕ್ಕೊಂಬಿಟ್ಟಿದ್ದಾಳು ನೋಡಿ. ಫೈನಲಿ ಕಾರ್ ಬಂದಿರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಹೇಗಿದೆ ಕಾರ್ ನೀವು ಹೇಳ್ಬೇಕೀಗ. ಅಂಡ್ ಮನೆಗೆ ಬಂದು ಚಿನಿಮಾನ ಮಲಗಿಸ್ಬಿಟ್ಟು ನಾನು ಕೆಲವೊಂದು ಫೋಟೋಸ್ ತಗೋಬೇಕು ಅಂತೇಳಿ ಬಂದಿದ್ದೀನಿ. ನನಗೆ ಇದು ಸನ್ ರೂಫ್ ತುಂಬಾನೇ ಇಷ್ಟ ಆಯಿತು. ಎಲ್ಲಾದರೂ ನಾನು ಈ ಟ್ರಿಪ್ಗೆಲ್ಲ ಹೋದಾಗ ಚೆನ್ನಾಗಿರುತ್ತೆ, ಈ ದಾಂಡೇಲಿ ಕಡೆ ಗೋವಾ ಆ ಸೈಡ್ ಹೋದಾಗ ಗಿಡಗಳೆಲ್ಲ ಇರುತ್ತೆ ಈ ಥರ ಮೇಲಿಂದ, ಗೋಡಂಬಿ ಮಾವಿನ ಹಣ್ಣು ಕಿತ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ, ಸುಮ್ಮನೆ ಹೇಳಿದೆ. ಅದೆಲ್ಲ ನೋಡ್ಲಿಕ್ಕೆ ಮಜಾ ಕೊಡುತ್ತೆ ಸಿಕ್ಕಾಪಟ್ಟೆ. ಈ ಮಳೆ ಟೈಮ್ನಲ್ಲಂತೂ ತುಂಬಾ ಎಂಜಾಯ್ ಮಾಡ್ಬೋದು. ನಾನು ಏನೇನೇನೇನೋ ಕನಸುಗಳು ಕಟ್ಕೊಂಡ್ಬಿಟ್ಟಿದ್ದೀನಲ್ಲ, ಅಲ್ಲಿ ಟ್ರಿಪ್ ಹೋಗಬೇಕು ಇಲ್ಲಿ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೇಗಾಗತ್ತೆ ಅಂತ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಾವೆಲ್ಲರೂ ಈ ವ್ಲಾಗ್ ನೋಡಿ ತುಂಬ ಖುಷಿಪಟ್ಟಿದ್ದೀರ ಅಂದ್ಕೊತಾ ಇದ್ದೀನಿ. ಸೊ ನನಗೂ ಈ ವ್ಲಾಗ್ ಮಾಡಿ ತುಂಬಾ ಖುಷಿ ಕೊಡ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.